ಹಾಯ್ ಹಲೋ ನಮಸ್ಕಾರ, ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ. ನಾನು ಮತ್ತೊಮ್ಮೆ ಹೊಚ್ಚ ಹೊಸ ಕಂಟೆಂಟ್ನೊಂದಿಗೆ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಕರ್ನಾಟಕ ರಾಜಧಾನಿ ಆದಂತಹ ಬೆಂಗಳೂರಿನ ಕೃಷ್ಣರಾಜಪುರಂ ಮೆಟ್ರೋ ರೈಲ್ವೆ ಸ್ಟೇಷನಿಂದ. ಏನಕ್ಕಪ್ಪ ಅಂದರೆ, ಇವತ್ತು ಬೆಂಗಳೂರಿನಲ್ಲೇ ಟ್ರಾವೆಲ್ ಮಾಡೋಕ್ಕೆ ಎರಡು ಬೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಆದಂತಹ ನಮ್ಮ ಮೆಟ್ರೋ ಮತ್ತು ಬೆಂಗಳೂರು ಲೋಕಲ್ ಟ್ರೈನ್, ಈ ಎರಡರ ಮಧ್ಯದಲ್ಲಿ ಯಾವುದು ಬೆಸ್ಟ್ ಅಂತ ಡಿಸೈಡ್ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐದು ಕ್ರೈಟೀರಿಯಾ ಇಟ್ಕೊಂಡು ಡಿಸೈಡ್ ಮಾಡ್ತಾ ಇದ್ದೀವಿ. ಒಂದು ಫಿಸಿಬಿಲಿಟಿ, ಅಂದರೆ ಎಷ್ಟು ಆರಾಮಾಗಿ ನಾವು ಮೆಟ್ರೋ ರೈಲ್ವೆ ಸ್ಟೇಷನ್ ಅಥವಾ ರೈಲ್ವೆ ಸ್ಟೇಷನ್ನ ರೀಚ್ ಆಗ್ಬೋದು ಅಂತ. ಇನ್ನೊಂದು ಬಂದು ಕಂಫರ್ಟ್, ಎಷ್ಟು ಆರಾಮಾಗೆ ನಾವು ಟ್ರಾವೆಲ್ ಮಾಡ್ಬೋದು ಅಂತ. ಮೂರನೇದು ಬಂದು ಕಾಸ್ಟಿಂಗ್, ಎಷ್ಟು ಕಮ್ಮಿ ಬೆಲೆಯಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು ಅಂತ. ನಾಲ್ಕನೇದು ಟೈಮ್, ಎಷ್ಟು ಬೇಗ ನಾವು ಸೋರ್ಸಿಂದ ಡೆಸ್ಟಿನೇಷನ್ ರೀಚ್ ಆಗ್ಬೋದು ಅಂತ. ಇನ್ನೊಂದು ಬಂದು ಫ್ರೀಕ್ವೆನ್ಸಿ, ಎಷ್ಟು ಸಮಯದಲ್ಲಿ ಒಂದು ಟ್ರೈನ್ ಬರುತ್ತೆ ಅಥವಾ ಒಂದು ಮೆಟ್ರೋ ಬರುತ್ತೆ ಅಂತ. ಈ ಐದು ಕ್ರೈಟೀರಿಯಾ ಇಟ್ಕೊಂಡು ನಾವು ಇವತ್ತು ಡಿಸೈಡ್ ಮಾಡ್ತೀವಿ. ಸೊ ಸ್ಟಾರ್ಟಿಂಗಲ್ಲೇ ಹೇಳಿಬಿಡ್ತೀನಿ, ಮೆಟ್ರೋ ಪರ್ಮಿಸಸಲ್ಲಿ ರೆಕಾರ್ಡಿಂಗ್ ಅಲೌಡ್ ಇಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ಪ್ಯಾಸೆಂಜರ್ ಪ್ರಿವೆಸಿನು ಡಿಸ್ಟರ್ಬ್ ಮಾಡ್ದಂಗೆ ರೆಕಾರ್ಡ್ ಮಾಡೋಕ್ಕಾಗತ್ತೋ ಅಷ್ಟು ರೆಕಾರ್ಡ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದು ಟ್ರೈನ್, ಅಂದರೆ ಲೋಕಲ್ ಟ್ರೈನ್ ಹೋದ ಮೇಲೆ ಆ್ಯಸ್ ಯೂಶ್ವಲ್ ಆರಾಮಾಗಿ ವೀಡಿಯೋಸ್ ತೆಕ್ಕೊಂಡು ನಿಮಗೆ ಎಂಟರ್ಟೈನ್ ಮಾಡ್ಕೊತ ಒಳ್ಳೆ ಇನ್ಫಾರ್ಮೇಷನ್ಸ್ ಕೂಡ ಕೊಡ್ತೀನಿ. ಸ್ಟಾರ್ಟಿಂಗ್ ಬಂದು ನಾನು ಕೃಷ್ಣರಾಜಪುರಂ ಮೆಟ್ರೋ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಾನು KSR ಬೆಂಗಳೂರು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. Kantiveera Sangolli Rayanna railway station and doors will open on the right. Please mind the gap while you ಜಸ್ಟ್ ಈಗ ತಾನೇ ಮೆಟ್ರೋ ಜರ್ನಿ ಕಂಪ್ಲೀಟ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದೆ. ಇಲ್ಲಿಂದ ನಾನು KSR ಬೆಂಗಳೂರು ಮಾರಿಕೊಪ್ಪ ಮೆಮು ತೊಗೊಂಡು KRPuramಗೆ ಹೋಗ್ತಾ ಇದ್ದೀನಿ. ಮೆಟ್ರೋ ಜರ್ನಿನ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ, ಮೆಟ್ರೋ ಜರ್ನಿ ಸಖತ್ತಾಗಿತ್ತು. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 33.5 ರುಪೀಸ್ ನನಗಾಯಿತು. ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು QR ಕೋಡ್ ತೊಗೊಂಡಿದ್ದು Paytm ಮುಖಾಂತರ. ಕ್ಯಾಶ್ ಕೊಟ್ಟು ಟಿಕೆಟ್ ತೊಗೊತೀರಾ ಅಂದರೆ 35 ರುಪೀಸ್ ಪರ್ ಪರ್ಸನ್ ಬರುತ್ತೆ. ಇನ್ನು ಫಿಸಿಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ, ಸ್ಟೇಷನ್ ವೆಲ್ ಕನೆಕ್ಟೆಡ್,
ಕೆಳಗಡೆ ನಿಮಗೆ ಟುವರ್ಡ್ಸ್ ಹೆಬ್ಬಾಳ್ ಮತ್ತು ಟುವರ್ಡ್ಸ್ ಸಿಲ್ಬೋರ್ಡ್ ಕಡೆ ಹೋಗೋ ಬಸ್ಸಸ್ ಎಲ್ಲ ನಿಮಗೆ ತುಂಬ ಸಿಗುತ್ತೆ. ಇನ್ನು ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡಬೇಕಂದ್ರೆ ನಾನ್ ಪೀಕ್ ಆರ್ಸ್ ಪ್ರತಿ 7 ಮಿನಿಟ್ಸ್ಗೆ ಒಂದು ಟ್ರೈನ್ ನಿಮಗೆ ಬರುತ್ತೆ. ಟೋಟಲ್ ಟೈಮ್ ಎಷ್ಟೊತ್ತಾಯ್ತಪ್ಪ ಅಂತ ಹೇಳಿದ್ರೆ 28:30 ಆಯಿತು ನಾನ್ ಪೀಕ್ ಆರ್ಸಲ್ಲಿ. ಪೀಕ್ ಆರ್ಸ್ ಟೈಮಲ್ಲಿ ತೊಗೊಂಡ್ರೆ ಈ ಟೈಮ್ ಇನ್ನೂ ಕಮ್ಮಿ ಬರುತ್ತೆ, ಒಂದು ಅಂದಾಜು 25 ನಿಮಿಷಕ್ಕೆ ಬೇಕಾದ್ರೆ ಬರಬಹುದು. ಇನ್ನು ಕಂಫರ್ಟ್ ಬಗ್ಗೆ ಹೇಳಬೇಕಂದ್ರೆ ಸೀಟ್ಸ್ ಚೆನ್ನಾಗಿತ್ತು, ಎ ಸಿ ಚಿಲ್ಡಾಗಿತ್ತು, ಸೊ ಆರಾಮಾಗಿ ಹೊರಗಡೆ ಅಷ್ಟು ಬಿಸಿಲು ಇದ್ರೂ ಒಳಗಡೆ ತಣ್ಣಿಗೆ ಆರಾಮಾಗಿ ಕೂತ್ಕೊಂಡು ಬಂದೆ. ಇಲ್ಲಿಂದ ಲೋಕಲ್ ಟ್ರೈನ್ ತೊಗೊಂಡು ನಾನು ಕೃಷ್ಣಾಜಪುರಂ ಕಡೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಆ ಜರ್ನಿ ಹೇಗಿರುತ್ತೆ ಅಂತ ನೀವು ಕೂಡ ನೋಡಿ. ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಕ್ಲೋಸ್ ಕಾಲ್ ಇತ್ತು. ಏನಕ್ಕಂದರೆ ಲೋಕಲ್ ಟ್ರೈನ್ಸ್ ಬಂದು 29:45 KSR ಬೆಂಗಳೂರಿಂದ ಕೃಷ್ಣಾಜಪುರಂ ರೀಚ್ ಆದವೆ. ಅದೇ ಮೆಟ್ರೋ ಕಂಪೇರ್ ಮಾಡಿದೆ 28:30 ರೀಚ್ ಆಯಿತು. ಸೊ 1 ನಿಮಿಷ ಹಂಗೆ ಹಿಂಗೆ ಅಂತ ಅನ್ಕೋಬೋದು. ಸೊ ಲೋಕಲ್ ಟ್ರೈನಲ್ಲಿ ನಾನು ಬರಬೇಕಾದ್ರೆ ಬೈಯಪ್ಪನಹಳ್ಳಿನ ನಮ್ಮ ಎಕ್ಸ್ಟ್ರಾ 2 ಮಿನಿಟ್ಸ್ ಕೂಡ ನಿಲ್ಲಿಸಿದ್ರು. ಸೊ ಅದನ್ನೆಲ್ಲ ತೊಗೊಂಡ್ರೂ ಬೆಂಗಳೂರು ಮೆಟ್ರೋ ಈಕ್ವಲ್ಸ್ ಟು ಬೆಂಗಳೂರು ಲೋಕಲ್ ಟ್ರೈನ್ಸ್. ಬೆಂಗಳೂರು ಲೋಕಲ್ ಟ್ರೈನ್ನ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಸೀಟ್ಸ್ ಕಂಫರ್ಟಬಲ್ ಆಗಿತ್ತು, ಜನರ ಅಷ್ಟು ಜನ ಇರಲಿಲ್ಲ. ಫಿಸಿಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಮತ್ತು ಕೃಷ್ಣಾಜಪುರಂ ರೈಲ್ವೆ ಸ್ಟೇಷನ್ ಎರಡು ವೆಲ್ ಕನೆಕ್ಟೆಡ್ ಬಸ್ಸಸ್ಗಳಿಂದ ಮತ್ತು ಕ್ಯಾಬ್ಸ್ಗಳಿಂದ ಮತ್ತು ಲೋಕಲ್ ಟ್ರೈನ್ಸ್ಗಳಿಂದ. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 10 ರುಪೀಸ್ ಆಯಿತು ಮೆಜೆಸ್ಟಿಕ್ಕಿಂದ ಕೃಷ್ಣಾಜಪುರಂ ರೈಲ್ವೆ ಸ್ಟೇಷನ್ ಬರೋಕ್ಕೆ. ಸೊ ನಿಮ್ಗೆ ಏನಾದ್ರು ಟೈಮ್ ಮುಖ್ಯ ಅಂತ ಇದ್ದರೆ ನೀವು ನಾನು ರೆಕಮೆಂಡ್ ಮಾಡೋದು ಮೆಟ್ರೋನ ತೊಗೊಳ್ಳಿ ಅಂತ. ನಿಮ್ಗೆ ತುಂಬ ಟೈಮ್ ಇದೆ, ಟೈಮ್ ವೇಸ್ಟ್ ಮಾಡಬೇಕ್ರೆ ನಾನು ಗ್ಯಾರಂಟಿ ರೆಕಮೆಂಡ್ ಮಾಡ್ತೀನಿ ಲೋಕಲ್ ಟ್ರೈನ್ಸಿಗೆ ಚೀಪಾಗಿ ಆರಾಮಾಗಿ ಹೋಗಿ ಅಂತ. ಮತ್ತು ಡಿಸಿಷನ್ ನಿಮಗಾಗಿದೆ, ರಿವ್ಯೂ ನಾನು ಕೊಟ್ಟಿದ್ದಾಯಿತು, ಇನ್ ಡಿಸಿಷನ್ ನಿಮ್ಮದೆ. ಸೊ ಇವತ್ತಿಗಿಷ್ಟೇ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ, ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದೇ ಥರ ಕಂಟೆಂಟ್ಗೋಸ್ಕರ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ದ ಬಾಯ್, ಹ್ಯಾವ್ ಎ ನೈಸ್ ಡೇ.